ನಮಸ್ಕಾರ ವೀಕ್ಷಕರೇ. ಸಿನಿಮಾ ಸ್ವಾರಸ್ಯಗಳು ಸರಣಿಯಲ್ಲಿ ಚಲುವಾಂತ ಚೆನ್ನಿಗ ಚೊಕ್ಕಣ್ಣನ ಕಥೆಯನ್ನು ಹಲವಾರು ಸಂಚಿಕೆಗಳಲ್ಲಿ ನಿಮ್ಮ ಮುಂದೆ ತಂದಿದ್ದೀವಿ. ಇವತ್ತು ಆ ಸರಣಿಯ ಅಂತಿಮ ಸಂಚಿಕೆಗೆ ನಿಮ್ಮನ್ನು ಸ್ವಾಗತಿಸ್ತಾ ಇದ್ದೀನಿ. ನೋಡಿ, ಕಲ್ಯಾಣ್ ಕುಮಾರ್ ಅವರನ್ನು ಕುರಿತಂತೆ ಇದುವರೆಗೆ ಇದ್ದ ಜನಾಭಿಪ್ರಾಯವೇ ಬೇರೆ, ನಮ್ಮ ಈ ಸರಣಿ ಬಂದ ಮೇಲೆ ಉಂಟಾಗಿರುವ ಜನಾಭಿಪ್ರಾಯವೇ ಬೇರೆ. ಎಷ್ಟು ಜನ ಸರಣಿಯನ್ನು ನೋಡಿದಿರೋ, ಅನೇಕರು ಸಾಕಷ್ಟು ಮಾಹಿತಿಗಳನ್ನು ಪಡೆದುಕೊಂಡು ತಮ್ಮ ಅಭಿಪ್ರಾಯವನ್ನು ಬದಲಾಯಿಸಿಕೊಂಡಿದ್ದಾರೆ. ನಮಗೆ ಕೂಡ ಅನೇಕರು ಕರೆ ಮಾಡಿ ಹೇಳಿದ್ದಾರೆ, ಜೊತೆಗೆ ಸಂದೇಶಗಳಲ್ಲಿ ಕೂಡ ಹಾಕಿದ್ದಾರೆ. ಹನುಮಂತರಾವ್ ಕದಂ ಅಂತ ಒಬ್ಬರು ಅಭಿಮಾನಿ, ಅವರು ದಾವಣಗೆರೆಯಲ್ಲಿ ಒಂದು ಕಾಲದಲ್ಲಿ ಕಲ್ಯಾಣ್ ಕುಮಾರ್ ಅವರು ಬಂದು ಎಷ್ಟೊಂದು ನಾಟಕಗಳನ್ನು ಆಡ್ತಾಯಿದ್ರು. ನಾನು ಅವರ ಅಭಿಮಾನಿ ಸರ್. ಅವರ ಬಗ್ಗೆ ಅವರ ಪತ್ನಿಯವರು ಬರೆದಿರುವಂಥ ಪುಸ್ತಕವನ್ನು ನೀವು ದಯವಿಟ್ಟು ಮತ್ತೆ ಪ್ರಕಟಿಸಿ ಅಂತ ನಮಗೆ ಸಂದೇಶ ಹಾಕಿದ್ದಾರೆ. ಜೊತೆಗೆ ಒಂದಿಷ್ಟು ಫೋಟೋಗಳನ್ನು ಕೂಡ ಕಳಿಸಿದ್ದಾರೆ, ಆವತ್ತಿನ ಆ ನಾಟಕದ ಫೋಟೋಗಳು. ಅಂದರೆ ಕನ್ನಡದ ಅಂದಿನ ಕಲಾವಿದರ ಬಗ್ಗೆ ನಮ್ಮ ಕಲಾಪ್ರೇಮಿಗಳಲ್ಲಿ ಕೇವಲ ರಾಜ್ಕುಮಾರ್ ಅವರ ಬಗೆಗೆ ಮಾತ್ರ ಒಂದು ಅಭಿಮಾನ ಇದೆ, ಬೇರೆಯ ಕಲಾವಿದರಿಗೆ ಸಿಗಬೇಕಾದಂಥ ಗೌರವ ಸಿಗ್ತಾ ಇಲ್ಲ ಅಂತ ಅನೇಕ ಕಡೆಗಳಲ್ಲಿ ಕೂಗುಗಳನ್ನು ಕೇಳ್ತಾ ಇರ್ತೀವಿ. ಇದು ಅರ್ಧ ಸತ್ಯ ಮಾತ್ರ. ರಾಜ್ಕುಮಾರ್ ಅವರಿಗೆ ಅವರ ಸಾಧನೆಗೆ ತಕ್ಕಂತೆ ಹೆಚ್ಚಾದ ಗೌರವ ಸಿಕ್ಕಿರಬಹುದು, ಆದರೆ ಬೇರೆ ಕಲಾವಿದರನ್ನು ಯಾರೂ ಕಡೆಗಣಿಸಿಲ್ಲ. ಉದಯ್ ಕುಮಾರ್ ಅವರಿಗಾಗಲಿ, ಕಲ್ಯಾಣ್ ಕುಮಾರ್ ಅವರಿಗಾಗಲಿ, ವಿಷ್ಣುವರ್ಧನ್ ಅವರಿಗಾಗಲಿ, ಎಲ್ಲ ಕಲಾವಿದರಿಗೂ ಅವರದ್ದೇ ಆದ ಅಭಿಮಾನಿ ಬಳಗ ಇದೆ. ಇವತ್ತಿಗೂ ಅವರನ್ನು ಪ್ರೀತಿಸ್ತಾ ಇದ್ದಾರೆ. ಆ ಕಪ್ಪು ಬಿಳುಪು ಕಾಲದ ಚಿತ್ರಗಳನ್ನು ನೋಡಿ ನಲಿದಂಥ ನಮ್ಮಂಥ ಎಷ್ಟೋ ಸಾವಿರಾರು ಲಕ್ಷಾಂತರ ಜನ ಕನ್ನಡಿಗರು ಇವತ್ತಿಗೂ ಅವರನ್ನೆಲ್ಲ ನೆನೆಸ್ಕೊಳ್ತಾನೆ ಇದ್ದಾರೆ. ಇಂಥ ಅಭಿಮಾನಿಗಳಿಗಾಗಿ ನಾವು ಆ ಕಲಾವಿದರ ಬಗೆಗೆ ಗೊತ್ತಿಲ್ಲದೇ ಇರುವ ಮಾಹಿತಿಗಳನ್ನು ತಂದು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಜೊತೆಗೆ ಯಾವುದಾದರೂ ಸಾಧ್ಯವಿರುವ ಕಡೆಗಳಲ್ಲಿ ಅವರನ್ನು ಕುರಿತಂಥ ದಾಖಲೆಗಳನ್ನು ಇಟ್ಕೊಂಡು ಪುಸ್ತಕಗಳ ಪ್ರಕಟಣೆಯನ್ನು ಕೂಡ ಖಂಡಿತವಾಗಿಯೂ ಮಾಡ್ತೀವಿ. ನೋಡಿ, ಕಲ್ಯಾಣ್ ಕುಮಾರ್ ಅವರು ಕನ್ನಡ ಚಿತ್ರರಂಗಕ್ಕೆ ಬಂದರು, ತಮಿಳು ಚಿತ್ರರಂಗಕ್ಕೆ ಹೋದರು, ಮತ್ತೆ ಕನ್ನಡಕ್ಕೆ ವಾಪಸ್ಸಾದರು. ಇಲ್ಲಿ ಅವರ ಮಾರ್ಕೆಟ್ ಬಿದ್ದು ಹೋಗಿತ್ತು. ಅದಾದ ಮೇಲೆ ಬೇರೆ ಬೇರೆ ಉದ್ದಿಮೆಗಳನ್ನು ನಡೆಸೋದಕ್ಕೆ ಹೋಗಿ ಕೈ ಸುಟ್ಕೊಂಡ್ರು. ಅಷ್ಟರಲ್ಲಿ ಆರೋಗ್ಯ ಕೂಡ ಕೈಕೊಟ್ಟಿತ್ತು. ಆದರೆ ಒಂದು ತಾಯಿಯ ನುಡಿ ಚಿತ್ರದಿಂದ ಮತ್ತೆ ಫೀನಿಕ್ಸ್ನಂತೆ ಎದ್ದು ಬಂದರು. ಅದಾದ ಮೇಲೆ ಒಂದಿಷ್ಟು ಚಿತ್ರಗಳು ಸಿಕ್ಕಿದ್ವು, ಚಿತ್ರಗಳಲ್ಲಿ ನಟಿಸ್ತಾ ಹೋದರು. ಆದರೆ ಅವರ ಜೀವನ ಶೈಲಿಯೇ ಒಂದು ರೀತಿಯಲ್ಲಿ ಮೊದಲಿನಿಂದ ಒಂದು ಲ್ಯಾವಿಶಾಗಿ ಬದುಕಿದಂಥವ್ರವರು, ಹಾಗಾಗಿ ಯಾವುದಕ್ಕೂ ಕಡಿಮೆ ಮಾಡಿಕೊಳ್ಳಲಿಲ್ಲ. ಅದರಿಂದಾಗಿ ಅವರು ದುಡ್ಡನ್ನು ಉಳಿಸೋದಕ್ಕೆ ಸಾಧ್ಯವಾಗಲಿಲ್ಲ. ಹಾಗಂತ ಅವರೇನು ಗತಿ ಇಲ್ಲದೆ ಕೊನೆಗಾಲದಲ್ಲಿ ಕಷ್ಟಪಟ್ಟರು ಅಂತ ಕೆಲವರು ತಿಳ್ಕೊಂಡಿದ್ದಾರಲ್ಲ, ಅದು ಸುಳ್ಳು ಅಂತ ಅವ್ರ ಮನೆಯವರು ಈಗಾಗಲೇ ಹೇಳಿದ್ದಾರೆ. ಆಗಸ್ಟ್ 1 1999 ಕಳೆದ ಸಹಸ್ರಮಾನದ ಕೊನೆಯ ವರ್ಷ, ಕಲ್ಯಾಣ್ ಕುಮಾರ್ ಅವರು ಶ್ವಾಸಕೋಶದ ಕ್ಯಾನ್ಸರ್ನಿಂದಾಗಿ ಕೊನೆಯುಸಿರನ್ನು ಎಳಿತಾರೆ. ಕಲ್ಯಾಣ್ ಕುಮಾರ್ ಅವರ ಅಂತ್ಯದ ಕುರಿತಂತೆ ನಮ್ಮಲ್ಲಿ ಕೇವಲ ದಿನಾಂಕದ ಮಾಹಿತಿ ಇತ್ತು, ಅವರು ಹಿಂದೆ ಚಿತ್ರಗಳಲ್ಲಿ ಅಭಿನಯಿಸಿದ್ದು, ಅವರು ಪಡೆದಂಥ ಪ್ರಶಸ್ತಿಗಳು, ಇದರ ಬಗ್ಗೆ ಮಾಹಿತಿ ಮಾತ್ರ ಇತ್ತು. ಆದರೆ ಅವರ ಅಕ್ಕನ ಮಕ್ಕಳಾದಂಥ ಶ್ರೀವತ್ಸನ್ ಹಾಗೂ ಶರತ್ ಕುಮಾರ್ ಅವರು ನಮ್ಮ ಸಂಪರ್ಕಕ್ಕೆ ಬಂದ ಮೇಲೆ ನಮಗೆ ತುಂಬ ಮಾಹಿತಿ ಸಿಕ್ಕಿದೆ, ಅದನ್ನೆಲ್ಲ ನಾವು ನಿಮ್ಮ ಮುಂದೆ ಇಟ್ಟಿದ್ದೀವಿ. ಕಲ್ಯಾಣ್ ಕುಮಾರ್ ಅವರ ಅಂತಿಮ ಯಾತ್ರೆಯ ಕುರಿತಂತೆ ಕೂಡ ಅವರು ತುಂಬ ಅಮೂಲ್ಯವಾದಂಥ ಒಂದು ವಿಡಿಯೋವನ್ನು ನಮಗೆ ಕೊಟ್ಟಿದ್ದಾರೆ, ಅದನ್ನು ನಿಮಗೆ ಇಲ್ಲಿ ನಾವು ತೋರಿಸ್ತಾ ಇದ್ದೀವಿ. ಕಲ್ಯಾಣ್ ಕುಮಾರ್ ಅವರು ಕಾಲವಾದಾಗ ಕರ್ನಾಟಕದಲ್ಲಿ ಜನತಾ ಸರ್ಕಾರ ಇತ್ತು, JH ಪಟೇಲ್ ಅವರು ಮುಖ್ಯಮಂತ್ರಿಗಳಾಗಿದ್ದರು. ಕಲ್ಯಾಣ್ ಕುಮಾರ್ ಅವರ ನಿಧನದ ವಾರ್ತೆ ಕನ್ನಡದ ಪ್ರಮುಖ ವಾಹಿನಿಗಳಲ್ಲಿ ಸುದ್ದಿಯಲ್ಲಿ ತೇಲಿ ಬರುತ್ತೆ. ಜೊತೆಗೆ ಅವರು ತಮಿಳು ಚಿತ್ರರಂಗದ ಒಬ್ಬ ದೊಡ್ಡ ಕಲಾವಿದರಾಗಿದ್ದರಿಂದ ಅಲ್ಲಿನ ವಾಹಿನಿಗಳಲ್ಲಿ ಕೂಡ ಆ ಸುದ್ದಿ ತೇಲಿ ಬರುತ್ತೆ. ಜೊತೆಗೆ ಅಮೆರಿಕದ ಒಂದು ವಾಹಿನಿಯಲ್ಲಿ ಕೂಡ ದಕ್ಷಿಣ ಭಾರತದ ಒಬ್ಬ ಕಲಾವಿದರು ಇವತ್ತು ಕಣ್ಮರೆಯಾದರು ಅನ್ನುವ ಸುದ್ದಿ ಬಂದಿತ್ತು ಅಂತ ಅವರ ಮನೆಯವರು ಹೇಳಿದ್ರು. ಕಲ್ಯಾಣ್ ಕುಮಾರ್ ಅವರ ಅಂತಿಮ ಯಾತ್ರೆಗೆ ರಾಜ್ಕುಮಾರ್ ಅವರು ಸೇರಿದಂತೆ ಚಿತ್ರರಂಗದ ಅನೇಕ ದಿಗ್ಗಜರು ಬಂದು ಅಂತಿಮ ನಮನವನ್ನು ಸಲ್ಲಿಸಿದ್ದಾರೆ. ಕುಮಾರತ್ರೇಯರು ಅಂತಲೇ ಹೆಸರಾದ ರಾಜ್ಕುಮಾರ್, ಉದಯ್ ಕುಮಾರ್ ಹಾಗೂ ಕಲ್ಯಾಣ್ ಕುಮಾರ್ ಅವರ ಪೈಕಿ ಆ ಸಂದರ್ಭದಲ್ಲಿ ಉಳಿದಿದ್ದವರು ರಾಜ್ಕುಮಾರ್ ಅವರು ಮಾತ್ರ. ಅವರು ಬಂದು ಭಾವುಕರಾಗಿ, ಉದಯ್ ಕುಮಾರ್ ಹೋದ, ಇವರು ಎದ್ದು ಹೋದರು, ನಾನೊಬ್ಬನೇ ಉಳಿದಿದ್ದೀನಿ ಅಂತ ಬಹಳ ದುಃಖದಿಂದ ಹೇಳ್ಕೊತಾರೆ. ಇನ್ನು ತಮ್ಮ ತಾಯಿ ಕರಳು, ಭೂದಾನ, ಲಾಯರ್ ಮಗಳು, ಬಂಗಾರಿ, ಮೈಸೂರು ಟಾಂಗ ಮೊದಲಾದ ಚಿತ್ರಗಳಲ್ಲಿ ಕಲ್ಯಾಣ್ ಕುಮಾರ್ ಅವರನ್ನು ನಾಯಕರಾಗಿ ಮೆರೆಸಿದಂಥ ಜಿ ವಿ ಅಯ್ಯರ್ ಅವರು,
ಅವರು ಕೂಡ ಏನು ಹೇಳಲಿ ನಾನು ಇಂಥ ಮಿತ್ರನನ್ನು ಕಳ್ಕೊಂಡಿದ್ದೀನಿ ಅಂತ ಕಂಬನಿಯನ್ನು ಕರೀತಾರೆ. ಕಲ್ಯಾಣ್ ಕುಮಾರ್ ಅವರ ನಾಯಕತ್ವದಲ್ಲಿ ಬೆರತ ಜೀವ ಚಿತ್ರವನ್ನು ನಿರ್ಮಾಣ ಮಾಡಿದಂಥ ಶಿವರಾಮ್ ಅವರು ಕೂಡ ಕಂಬನಿ ಕರೀತಾರೆ. ಜೊತೆಗೆ ಶ್ರೀನಾಥ್ ಅವರು ಕಲ್ಯಾಣ್ ಕುಮಾರ್ ಅವರ ಒಬ್ಬ ಜನಪ್ರಿಯ ನಾಯಕಿಯಾದಂಥ ಸರೋಜಾದೇವಿಯವರು, ಸುಂದರ್ ರಾಜ್ ಅವರು, ವಾದಿರಾಜ್, ದ್ವಾರಕೀಶ್, ಹೀಗೆ ಅವರ ಜೊತೆಯಲ್ಲಿ ಚಿತ್ರರಂಗದಲ್ಲಿ ದುಡಿದಂಥ ಅನೇಕ ಧುರೀಣರು ಬಂದು ತಮ್ಮ ದುಃಖವನ್ನು ಇಲ್ಲಿ ವ್ಯಕ್ತಪಡಿಸ್ತಾರೆ. ಆ ಎಲ್ಲ ದಿಗ್ಗಜರ ಮಾತುಗಳನ್ನು ಈಗ ನೀವೇ ನೋಡ್ತೀರಿ. ಕನ್ನಡದ ಚಲುವಾಂತ ಚೆನ್ನಿಗ ಜನಪ್ರಿಯ ನಾಯಕ ನಟ ಕಲ್ಯಾಣ್ ಕುಮಾರ್ ಇನ್ನಿಲ್ಲ. ಅವರು ಇಂದು ಬೆಳಿಗ್ಗೆ ಬೆಂಗಳೂರಿನ ಖಾಸಗಿ ಆಸ್ಪತ್ರೆಯೊಂದರಲ್ಲಿ ನಿಧನ ಹೊಂದಿದರು. ಅವರಿಗೆ 70 ವರ್ಷ ವಯಸ್ಸಾಗಿತ್ತು. ಪತ್ನಿ ಹೆಸರಾಂತ ನಟಿ ರೇವತಿ. ಕಳೆದ ವಾರ ಚಿತ್ರೀಕರಣ ಸಮಯದಲ್ಲಿ ಕುಸಿದು ಬಿದ್ದ ಕಲ್ಯಾಣ್ ಕುಮಾರ್ ಅವರನ್ನು ಆಸ್ಪತ್ರೆಗೆ ಸೇರಿಸಲಾಗಿತ್ತು. ಇತ್ತೀಚಿನ ದಿನಗಳಲ್ಲಿ ಪೋಷಕ ನಟರಾಗಿಯೂ ಕನ್ನಡ ಚಿತ್ರರಸಿಕರ ಮನಸೂರೆಗೊಂಡಿದ್ದ ಕಲ್ಯಾಣ್ ಕುಮಾರ್ ಕಿರುತೆರೆಯ ಮೆಗಾ ಧಾರಾವಾಹಿಗಳಲ್ಲೂ ಅಭಿನಯಿಸುತ್ತಿದ್ದರು. ಕನ್ನಡದ ಅತ್ಯಂತ ಸೊಗಸುಗಾರ ನಟನೆಂದು ಹೆಸರು ಮಾಡಿದ್ದ, ಚಲುವಂತ ಚೆನ್ನಿಗನೆಂದು ಕರೆಸಿಕೊಂಡಿದ್ದ, 60ರ ದಶಕದ ಕನ್ನಡ ಚಿತ್ರರಂಗದ ಕುಮಾರತ್ರಯರಲ್ಲಿ ಒಬ್ಬರೆಂದು ಹೆಸರಾದ ಕಲ್ಯಾಣ್ ಕುಮಾರ್ ಕನ್ನಡ ಚಿತ್ರರಂಗ ಪ್ರವೇಶಿಸಿದ್ದು 1954ರಲ್ಲಿ ನಟಶೇಖರ ಚಿತ್ರದ ಮೂಲಕ. ಅಂದಿನಿಂದ ಪ್ರಾರಂಭವಾದ ಚೊಕ್ಕಣ್ಣ ಎಂಬ ಮೂಲ ಹೆಸರಿನ ಕಲ್ಯಾಣ್ ಕುಮಾರ್ 80ರ ದಶಕದವರೆಗೆ ದಕ್ಷಿಣ ಭಾರತದ ಚಿತ್ರರಂಗದಲ್ಲಿ ನಾಯಕ ನಟನಾಗಿ ಮಿಂಚಿದರು. ತಮಿಳುನಾಡಿನ ಮಾಜಿ ಮುಖ್ಯಮಂತ್ರಿ ಕುಮಾರಿ ಜಯಲಲಿತಾ ಅಭಿನಯದ ಮೊದಲ ಚಿತ್ರ ಕನ್ನಡದ ಮಾವನ ಮಗಳು ಚಿತ್ರದಲ್ಲಿ ಕಲ್ಯಾಣ್ ಕುಮಾರ್ ನಾಯಕರಾಗಿ ಅಭಿನಯಿಸಿದ್ದರು. ಕನ್ನಡದ ಪ್ರಪ್ರಥಮ ವರ್ಣಚಿತ್ರ ಅಮರಶಿಲ್ಪಿ ಜಕಣಾಚಾರ್ಯ ಚಿತ್ರದಲ್ಲಿ ನಾಯಕನಾಗಿ ಅಭಿನಯಿಸಿದ ಹಿರಿಮೆ ಅವರದ್ದು. ಈ ಚಿತ್ರದ ಚಲುವಾಂತ ಚೆನ್ನೈಗನೆ ನಲಿದಾಡುವ ಎಂಬುದು ಅವರ ಅನ್ವರ್ಥ ನಾಮವಾಗಿತ್ತು ಎಂಬುದರಲ್ಲಿ ಎರಡನೇ ಅಭಿಪ್ರಾಯವಿರಲಿಲ್ಲ. ಕಲಾತ್ಮಕ ಚಿತ್ರಗಳಲ್ಲೂ ಅಭಿನಯಿಸಿದ ಹೆಗ್ಗಳಿಕೆ ಕಲ್ಯಾಣ್ ಕುಮಾರ್ ಅವರದ್ದು. ಪುಟ್ಟಣ್ಣ ಕಣಗಾಲರ ಮೊದಲ ನಿರ್ದೇಶನದ ಬೆಳ್ಳಿ ಮೋಡ, ಎಂ ಇ ಕೃಷ್ಣಸ್ವಾಮಿ ನಿರ್ದೇಶನದ ಸುಬ್ಬಾಶಾಸ್ತ್ರಿ ಅವುಗಳಲ್ಲಿ ಮುಖ್ಯವಾದವು. ನೆಂಜಲ್ ವರಾಲಯಂ ಮುಂತಾದ ತಮಿಳು ಚಿತ್ರಗಳಲ್ಲಿ ನಟಿಸಿ ಅವರು ತಮಿಳುನಾಡಿನಲ್ಲಿ ಕೂಡ ಮನೆ ಮಾತಾಗಿದ್ದರು. ಈ 4 ದಶಕಗಳಲ್ಲಿ ಸುಮಾರು 200 ಚಿತ್ರಗಳಲ್ಲಿ ಅಭಿನಯಿಸಿದ್ದ ಕಲ್ಯಾಣ್ ಕುಮಾರ್ ಕನ್ನಡದ 60-70ರ ದಶಕದ ಪ್ರಮುಖ ನಾಯಕಿಯರೊಂದಿಗೆ ಮತ್ತು ನಿರ್ದೇಶಕರೊಂದಿಗೆ ನಟಿಸಿದ್ದರು. ಏನು ಮಾತಾಡೋದೇಯ, ಒಬ್ಬ ನನ್ನ ಆಪ್ತ ಸ್ನೇಹಿತನ ಕಳ್ಕೊಂಡಿದ್ದೀನಿ, ನಾನೇನು ಮಾತಾಡ್ತೀನಿ, ನಾನೇನು ಮಾತಾಡೋಕ್ಕಾಗಲ್ಲ. ದೊಡ್ಡ ವ್ಯಕ್ತಿ, ದೊಡ್ಡ ವ್ಯಕ್ತಿ, ಆತ್ಮೀಯರು. ಹೆಚ್ಚು ಕಮ್ಮಿ 3 ಕುಮಾರಗಳು ಒಟ್ಟಿಗೆ ಹೋಗಿ ಸೇರಿದ್ದು ನಾವು ಅಲ್ಲಿ ಮೊದಲನೇ ಸಲ ಬೇಡ್ಕಣ್ಣಪ್ಪ ಸಂದರ್ಭದಲ್ಲಿ ಉದಯ್ ಕುಮಾರ್ ಹೊರಟೋದ್ರು, ಇವರು ಎದ್ದು ಬಿಟ್ರು. ಎಲ್ಲರೂ ದೊಡ್ಡ ದೊಡ್ಡವರೆಲ್ಲ ಹೇಳ್ತಾರೆ ಆತ್ಮಿಕ ಶಾಂತಿ ಸಿಕ್ಕಲಿ ಅಂತ. ಆತ್ಮ ಯಾರು ನೋಡಿದವರು ಇಲ್ಲ, ಬದುಕಿರುವಾಗಲೇ ಗೊತ್ತಾಗ್ತಿತ್ತು ಅದೇನು ಆ ಒಳಗಡೆ ಏನಿದೆ ಅಂತ. ಆ ಕರೆಂಟೇ ಹೊರಟೋದ್ಮೇಲೆ ಇನ್ನು ಅದಕ್ಕೆ ಏನು ಹೇಳಿದ್ರು ಅಷ್ಟೇ. ಅದೇ ನಾವಿರೋವರೆಗೂ ನೆನಪೊಂದೇ ಚಿರವಾಗಿರುತ್ತೆ ಅಷ್ಟೆ. ಅವರು ಸುಖವಾಗಿದ್ದನ್ನು ನೋಡಿದೆ, ಮತ್ತೆ ಅವರು ಕಷ್ಟ ಪಡ್ತಾ ಇದ್ದಾಗಲೂ ನೋಡಿದೆ. ಸುಖವಾಗಿದ್ದಾಗ ಹೇಗಿದ್ರೋ ಹಾಗೆ ಕಷ್ಟ ಬಂದಾಗಲೂ ಅದೇ ರೀತಿ ಇರ್ತಿದ್ರು, ಅದೇ ನಗು ಮುಖ. ಅವ್ರಿಗಿರೋ ಒಂದು ಧೈರ್ಯ ನಾನು ಯಾರಿಲ್ಲೂ ನೋಡಿಲ್ಲ. ಯಾವತ್ತೂ ಹೇಳ್ತೀನಿ, ದೇವರಿಗೂ ಕೂಡ ಒಳ್ಳೇದೇ ಬೇಕು, ಅವನು ಕೆಟ್ಟದ್ದನ್ನು ಆರಿಸ್ಕೊಳ್ಳೋದಿಲ್ಲವಂತೆ. ಹಾಗೆ ಅವನು ಒಳ್ಳೇದನ್ನೇ ಆರಿಸ್ಕೊಂಡು ಕಲ್ಯಾಣ್ ಕುಮಾರ್ನ ಕರ್ಕೊಂಡೋಗಿದ್ದಾನೆ. ಕರ್ನಾಟಕದಲ್ಲಿ ತಮಿಳುನಾಡಿನಲ್ಲಿ ಅತ್ಯಂತ ಜನಾನುರಾಗಿ ಕಲಾವಿದರಾಗಿದ್ದು ಇವತ್ತಿನ ಸಹ ಚಿತ್ರೋದ್ಯಮ ಅವ್ರನ್ನ ಕಳೆದುಕೊಂಡು ದುಃಖ ತಪ್ತವಾಗಿದೆ. ನಾವು ಚಿಕ್ಕ ವಯಸ್ಸಿಂದ ನೋಡಿದ್ವಲ್ಲ ದೊಡ್ಡ ದೊಡ್ಡ ಕಾರಲ್ಲಿ ಬರೋರು ಸ್ಟುಡಿಯೋಗೆ, ಆಮೇಲೆ ಹಾಗೇನೆ ಎಲ್ಲನೂ ಪಾಪ ಇಷ್ಟಕ್ಕಿದ್ರು ದೊಡ್ಡ ಮನುಷ್ಯ. ಹೋದಲ್ಲೆಲ್ಲ ನಗುವಿನ ಅಲೆ ಎಬ್ಬಿಸಿ ಎಲ್ಲರನ್ನ ಆತ್ಮೀಯ ಕಾಣುವಂಥ ನನ್ನ ಸ್ನೇಹಿತ ಕಲ್ಯಾಣ ಇನ್ನಿಲ್ಲ. ನಾವು ನಿಜವಾಗ್ಲೂ ಒಂದು ರತ್ನ ಕಳ್ಕೊಂಡ್ವೇನೋ ಅನ್ನುವಂಥ ವೇದನೆ ನೋವು ನನಗೆ ಮಾತಿನಲ್ಲಿ ಹೇಳೋದಕ್ಕೆ ಸಾಧ್ಯವಾಗ್ತಾ ಇಲ್ಲ. ಇಂದು ಮುಂಜಾನೆ ಅಗಲಿ ಹೋದ ಈ ಮಹಾನ್ ನಟನಿಗೆ ಮುಖ್ಯಮಂತ್ರಿ ಶ್ರೀ ಜೆ ಎಚ್ ಪಟೇಲ್ ಅವರು ಸೇರಿದಂತೆ ಇಡೀ ಕನ್ನಡ ಚಿತ್ರರಂಗ ಭಾವಪೂರ್ಣ ನಮನ ಸಲ್ಲಿಸಿತು. ಚಿತ್ರನಟ ಕಲ್ಯಾಣ್ ಕುಮಾರ್ ನಿಧನಕ್ಕೆ
ಕೇಂದ್ರ ಸಚಿವ ಅನಂತಕುಮಾರ್, ಬಿಜೆಪಿ ನಾಯಕರಾದ ಯಡಿಯೂರಪ್ಪ, ಈಶ್ವರಪ್ಪ, ಸಚಿವೆ ಲೀಲಾದೇವಿ ಪ್ರಸಾದ್ ಸಂತಾಪ ಸೂಚಿಸಿದ್ದಾರೆ. ಕಲ್ಯಾಣ್ ಕುಮಾರ್ ಇನ್ನಿಲ್ಲ. 65 ವಯಸ್ಸಿನ ಕಲ್ಯಾಣ್ ಕುಮಾರ್ ಶ್ವಾಸಕೋಶದ ಕ್ಯಾನ್ಸರ್ನಿಂದ ಬಳಲುತ್ತಿದ್ದು ಕಳೆದ ವಾರ ಬೆಂಗಳೂರಿನ ಆಸ್ಪತ್ರೆಯೊಂದಕ್ಕೆ ಸೇರಿಸಲಾಗಿತ್ತು. ರಾತ್ರಿ ದೇಹಸ್ಥಿತಿ ವಿಷಮಿಸಿ ಇಂದು ಮುಂಜಾನೆ ಇಹಲೋಕದ ನಾಟಕ ರಂಗದಿಂದಲೇ ನಿರ್ಗಮಿಸಿದರು. ಹೆಸರಾಂತ ತಾರಾಪತ್ನಿ, ಕಾದಂಬರಿಗಾರ್ತಿ ರೇವತಿ ಹಾಗೂ ಸಾಕುಪುತ್ರನನ್ನು ಕಲ್ಯಾಣ್ ಕುಮಾರ್ ಅಗಲಿದ್ದಾರೆ. 70ರ ಈ ವಯಸ್ಸಿನಲ್ಲೂ ಕಿರುತೆರೆಯ ಧಾರಾವಾಹಿಗಳ ಮೂಲಕ ಕಲ್ಯಾಣ್ ಕುಮಾರ್ ಅಪಾರ ಪ್ರೇಕ್ಷಕ ಲೋಕವನ್ನು ಹಿಡಿದಿಟ್ಟುಕೊಂಡಿದ್ದ ಧೀಮಂತ ನಟ. ಕಲ್ಯಾಣ್ ಕುಮಾರ್ ಪಾರ್ಥಿವ ಶರೀರವನ್ನು ಇಂದು ಬೆಳಗ್ಗೆಯಿಂದ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿಯ ಪ್ರಾಂಗಣದಲ್ಲಿ ಸಾರ್ವಜನಿಕ ದರ್ಶನಕ್ಕೆ ಇಡಲಾಗಿತ್ತು. ಅಪರಾಹ್ನ ವಿಲ್ಸನ್ ಗಾರ್ಡನ್ ಚಿತಾಗಾರದಲ್ಲಿ ಅಂತ್ಯ ಸಂಸ್ಕಾರ ನೆರವೇರಿಸಲಾಯಿತು. 1954ರಲ್ಲಿ ನಟಶೇಖರ ಚಿತ್ರದ ಮೂಲಕ ಥಳುಕಿನ ಲೋಕ ಪ್ರವೇಶಿಸಿದ ಕಲ್ಯಾಣ್ ಕುಮಾರ್ 60-70ರ ದಶಕದಲ್ಲಿ ಗ್ಲಾಮರಸ್ ನಟನಾಗಿ ರಸಿಕ ಲೋಕವನ್ನು ಹಿಡಿದಿಟ್ಟುಕೊಂಡಿದ್ದ ಪ್ರತಿಭಾವಂತ ಅಭಿನೇತ. ಕನ್ನಡದ ಜೊತೆಗೆ ತಮಿಳು, ತೆಲುಗು ಸೇರಿ 5 ಭಾಷೆಗಳಲ್ಲಿ ಅಭಿನಯಿಸಿದ ಕಲೆಯನ್ನು ಸಾದರಪಡಿಸಿದ ಕಲಾವಿದ ಅವರಾಗಿದ್ದರು. ರಾಜ್ಯೋತ್ಸವ ಪ್ರಶಸ್ತಿ, ಕನ್ನಡ ನಾಟಕ ಅಕಾಡೆಮಿ ಪ್ರಶಸ್ತಿ ಸೇರಿ ಅಪಾರ ಬಿರುದು ಬಾವಲಿಗಳಿಗೆ ಪಾತ್ರರಾಗಿದ್ದ ಕಲ್ಯಾಣ್ ಕುಮಾರ್ ಆ ಕಾಲದ ನಟ ನಟಿಯರಂತೆಯೇ ರಂಗಭೂಮಿಯಿಂದಲೇ ಬೆಳ್ಳಿತೆರೆಯ ಬಣ್ಣದ ಲೋಕ ಪ್ರವೇಶಿಸಿದವರು. ನೃತ್ಯ ರಂಗಭೂಮಿಯ ಬೆಳವಣಿಗೆಗಾಗಿ ತಮ್ಮದೇ ಕೊಡುಗೆಯನ್ನು ಸಲ್ಲಿಸಿದರು. ಅಶಕ್ತ ಕಲಾವಿದರ ನೆರವಿಗಾಗಿ ಸಂಘಟನೆಯೊಂದನ್ನು ಸಂಯೋಜಿಸಿ ನೆರವಾದರು. 200ಕ್ಕೂ ಹೆಚ್ಚು ಚಿತ್ರಗಳಲ್ಲಿ ಅವರ ಅಭಿನಯ ರಸಿಕ ಲೋಕವನ್ನು ತಣಿಸಿದೆ. ಕನ್ನಡದ ಮೊಟ್ಟ ಮೊದಲ ವರ್ಣಚಿತ್ರ ಅಮರಶಿಲ್ಪಿ ಜಕಣಾಚಾರ್ಯ ಅಭಿನಯ ನೋಟಕರ ಕಣ್ಣಿಗೆ ಕಟ್ಟಿದಂತಿದೆ. ಬೆಣ್ಣಿಮೋಡ, ಗಾಳಿಗೋಪುರ, ಭೂದಾನ ಚಿತ್ರಗಳ ಅಭಿನಯ ಅಪಾರವಾದದ್ದು. ತಮಿಳುನಾಡಿನ ಜನಪ್ರಿಯ ರಾಜಕಾರಣಿ ಜಯಲಲಿತಾ ಜೊತೆ 70ರ ದಶಕದಲ್ಲಿ ಅವರು ಅಭಿನಯಿಸಿದ ಮಾವನ ಮಗಳು, ಬದುಕುವ ದಾರಿ ಚಿತ್ರಗಳದ್ದು ಮರೆಯಲಾಗದ ಯಶಸ್ಸು. ನನ್ನ ಜೊತೆಯಲ್ಲಿ ಇಷ್ಟು ದಿವಸ ಸಹಕರಿಸಿದ್ದಕ್ಕಾಗಿ ನಿಮಗೆಲ್ಲ ಥ್ಯಾಂಕ್ಸ್. ಬಾಯ್ ಸರ್. ಎಸ್, ಗೌರ್ಮೆಂಟ್ ಇಂದ 1000 ಮೂಟೆ ಸಿಮೆಂಟ್ಗೆ ಇಂಡಿಯನ್ ಬಂದಿದೆ. ನಿಮ್ ಸಿಗ್ನೇಚರ್ ಬೇಕಾಗಿತ್ತು. ಅಲ್ಲಿಂದ್ರೆ ನಾಳೆಯಿಂದ ಹೇಗಿದ್ರು ಎಲ್ಲಾ ಪೇಪರ್ಸ್ಗೂ ನೀವೇ ರುಜು ಮಾಡ್ಬೇಕಲ್ಲ. ಅದು ಇವತ್ತಿದ್ದ ಅಭ್ಯಾಸ ಆಗ್ಲಿ, ತೋಳಿ ರುಜು ಮಾಡಿ. ಬಹುಮುಖ ಕಲಾ ಪ್ರತಿಭೆಯ ಕಲ್ಯಾಣ ಕುಮಾರ್ ನಿಧನಕ್ಕೆ ಕನ್ನಡ ಚಿತ್ರರಂಗ, ರಸಿಕ ಲೋಕ, ಅಭಿಮಾನಿ ಬಳಗ, ರಾಜಕೀಯ ನಾಯಕಗಣ ಭಾಷ್ಪಾಂಜಲಿ ಕರೆದಿದೆ. ಬೆಳಗಿನಿಂದಲೇ ಪಾರ್ಥಿವ ಶರೀರದ ದರ್ಶನ ಪಡೆದು ಅಂತಿಮ ನಮನ ಸಲ್ಲಿಸಿದ ಮಾನ್ಯರು, ಮಹಾಮಾನ್ಯರು, ಗಣ್ಯರು, ನಾಯಕರು ಅಪಾರ. ವರನಟ ಡಾಕ್ಟರ್ ರಾಜ್ಕುಮಾರ್ 60-70ರ ದಶಕದ ಅಭಿನಯದ ನೆನಪು ಮಾಡಿಕೊಂಡರು. ಭೂದಾನ ಚಿತ್ರದಲ್ಲಿ ಕುಮಾರತ್ರಯರು ನಟಿಸಿದ್ದನ್ನು ಮೇಲಿಂದ ಮೇಲೆ ಸ್ಮರಿಸಿಕೊಂಡರು. ಅವರ ಕೊರಳು ತುಂಬಿ ಬಂದಿತು. ಉತ್ತಮವಾದ ವ್ಯಕ್ತಿತ್ವ, ಬಹಳ ಆತ್ಮೀಯ, ತುಂಬಾ ಹತ್ತಿರವಾಗಿದ್ದವರು, ಹೃದಯಕ್ಕೆ ಬಹಳ ಹತ್ತಿರವಾಗಿದ್ದವರು ಅವರು. ಈ ಪಾಲ್ಕೆ ಪ್ರಶಸ್ತಿ ಬಂದ ಸಂದರ್ಭದಲ್ಲಿ ಬಂದು ಕಣ್ಣಲ್ಲಿ ನೀರು ಹಾಕೊಂಡ್ರು. ನನಗೆ ಇಷ್ಟರ ಮಟ್ಟಿಗೆ ಬಂದಿದ್ರು ಕೂಡ ಈ ಸಂತೋಷ ಆಗ್ತಾ ಇರಲಿಲ್ಲ ನನಗೆ ಅಂತ ಹೇಳ್ತಾ ಇದ್ರು. ಹೆಚ್ಚು ಕಮ್ಮಿ 3 ಕುಮಾರಗಳು ಒಟ್ಟಿಗೆ ಹೋಗಿ ಸೇರಿದ್ದು ನಾವಲ್ಲಿ ಫಸ್ಟ್ ಮೊದಲನೇ ಸಲ ಬೇಡ್ರಿ ಕಣ್ಣಪ್ಪ ಸಂದರ್ಭದಲ್ಲಿ ಉದಯ್ ಕುಮಾರ್ ಹೊರಟೋದ್ರು. ಇವರು ಎದ್ದು ಬಿಟ್ರು. ಎಲ್ಲರೂ ದೊಡ್ಡ ದೊಡ್ಡವರೆಲ್ಲ ಹೇಳ್ತಾರೆ ಆತ್ಮಕ್ ಶಾಂತಿ ಸಿಕ್ಲಿ ಅಂತ. ಆತ್ಮ ಯಾರು ನೋಡಿದವರು ಇಲ್ಲ. ಬದುಕಿರುವಾಗಲೇ ಗೊತ್ತಾಗ್ತಿತ್ತು ಅದೇನು ಆ ಒಳಗಡೆ ಏನಿದೆ ಅಂತ. ಆ ಕರೆಂಟೆ ಹೊರಟೋದ್ಮೇಲೆ ಇನ್ನು ಅದಕ್ಕೆ ಏನು ಹೇಳಿದ್ರು ಅಷ್ಟೇನೆ. ಅದೇ ನಾವಿರೋವರೆಗೂ ನೆನಪೊಂದೇ ಚಿರವಾಗಿರುತ್ತೆ ಅಷ್ಟೆ. ಅಭಿನಯ ಶಾರದೆ ಬಿ ಸರೋಜಾದೇವಿ, ಹಿರಿಯ ನಟ ನಟಿಯರಾದ ಶಿವರಾಮ್, ಶ್ರೀನಾಥ್, ಅಂಬರೀಷ್, ಲಕ್ಷ್ಮೀದೇವಿ, ತ್ರಿವೇಣಿ, ಚಲನಚಿತ್ರ ವಾಣಿಜ್ಯ ಮಂಡಳಿ ಅಧ್ಯಕ್ಷ ಕೆಸಿಎನ್ ಚಂದ್ರಶೇಖರ್, ಕಲ್ಯಾಣ ಕುಮಾರ್ ಗುಣಗಾನ ಮಾಡಿದರು. ಮುಖ್ಯಮಂತ್ರಿ ಜೆಎಚ್ ಪಟೇಲ್, ಸಿಂಧ್ಯಾ, ಭೈರೇಗೌಡ ಪಾರ್ಥಿವ ಶರೀರಕ್ಕೆ ಪುಷ್ಪಗುಚ್ಛವಿಟ್ಟು ಗೌರವಾಂಜಲಿ ಸಲ್ಲಿಸಿದರು. ರಾಜ್ಯಪಾಲ ಖುರ್ಷಿದ್ ಅಲಂ ಖಾನ್, ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡ, ಸಚಿವರಾದ ಅನಂತಕುಮಾರ್, ರಾಮಕೃಷ್ಣ ಹೆಗಡೆ, ಪ್ರದೇಶ ಭಾರತೀಯ ಜನತಾ ಪಕ್ಷದ ಅಧ್ಯಕ್ಷ ಯಡಿಯೂರಪ್ಪ, ಸಚಿವೆ ಲೀಲಾದೇವಿ ಆರ್ ಪ್ರಸಾದ್,
ಪ್ರದೇಶ ಕಾಂಗ್ರೆಸ್ ಅಧ್ಯಕ್ಷ ಎಸ್ಎಂ ಕೃಷ್ಣ, ಮುಖಂಡರಾದ ಮಲ್ಲಿಕಾರ್ಜುನ ಖರ್ಗೆ, ಚೆನ್ನೈ ಸಾಂಸ್ಕೃತಿಕ ಸಂಘಟನೆ ಸ್ನೇಹ ಅಧ್ಯಕ್ಷ ಅತ್ತಾವರ ರಾಮದಾಸ್, ಎಚ್ಕೆ ಪಾಟೀಲ್ ಸೇರಿದಂತೆ ವಿವಿಧ ಮುಖಂಡರು ಕಲ್ಯಾಣ್ ಕುಮಾರ್ ಆತ್ಮಕ್ಕೆ ಶಾಂತಿ ಕೋರಿ ಶ್ರದ್ಧಾಂಜಲಿ ಸಲ್ಲಿಸಿದ್ದಾರೆ. ಅವ್ರಿಗೆ ಆ ಹೆಂಡತಿ ಮೇಲದು ಎಷ್ಟು ಪ್ರೀತಿ ಅಂದರೆ, ಒಂದೊಂದು ಮಾತಿಗೂ ನನ್ನ ಹೆಂಡತಿ ನನ್ನ ಹೆಂಡತಿ ಬರೀ ಅದೇ ಹೇಳೋರು. ಅಂದರೆ ಅವ್ರಿಗೆ ಎಷ್ಟು ಪ್ರೀತಿ ಇತ್ತೋ ಅದನ್ನು ಆ ರೇವತಿಯವರು ಹೇಗೆ ಸಹಿಸ್ಕೊಳ್ತಾರೋ ಪಾಪ, ನಿಜವಾಗ್ಲು ಆ ದೇವರು ರೇವತಿಯವ್ರಿಗೆ ಒಂದು ಧೈರ್ಯನ ಕೊಡಬೇಕು ನನಗೆ ಗೊತ್ತಿದೆ. ಸುಮಾರು 54-55 ನಟಶೇಖರ ಚಿತ್ರ ಬಂದಾಗ ನಾನು ಪೂರ್ಣ ಅಭಿಮಾನದಿಂದ ನಾನು ಓದ್ತಾ ಇದ್ದ ಕಾಲದಲ್ಲಿ ಅವ್ರ ಚಿತ್ರ ನೋಡಿದ್ದು. ಅಲ್ಲಿಂದ ಇಲ್ಲಿವರೆಗೂ ಒಂದು 200 ಚಿತ್ರಗಳಲ್ಲಿ ಅಭಿನಯಿಸಿದ್ದಾರೆ, ತಮಿಳು ತೆಲುಗು ಕನ್ನಡವೂ ಸೇರಿ ಕೂಡ. ನಿನ್ನೆಯವರೆಗಿದ್ದ ನಟಶೇಖರ ಕಲಾರತ್ನ, ನಮ್ಮ ಮನೆತನದ ಹಿರಿಯಣ್ಣ ಕಲ್ಯಾಣ್ ಕುಮಾರ್ ಅವರು ಇಂದು ನಮ್ಮ ನಡುವೆ ಇಲ್ಲ. ಎಪ್ಪತ್ತರ ದಶಕದ ಆ ಮಹಾನ್ ಮೇರು ನಟರೇ ನಮ್ಮ ತಂಡದ ಸ್ಫೂರ್ತಿಯಾಗಿದ್ದರು. ಇಂದು ಅವರು ಭೌತಿಕವಾಗಿ ಇಲ್ಲ, ಆದರೂ ಅವರ ಶುಭ ಹಾರೈಕೆ ಆಶೀರ್ವಾದ ನಮಗೆ ಶ್ರೀರಕ್ಷೆಯಾಗಿ ನಿಂತಿದೆ. ಕನ್ನಡ ಚಲನಚಿತ್ರರಂಗದ ಜನಪ್ರಿಯ ಹಾಗೂ ಹಿರಿಯ ನಟ ಕಲ್ಯಾಣ್ ಕುಮಾರ್ ಇಂದು ಬೆಳಿಗ್ಗೆ ಬೆಂಗಳೂರಿನಲ್ಲಿ ನಿಧನ ಹೊಂದಿದರು. ಶ್ವಾಸಕೋಶದ ಕ್ಯಾನ್ಸರ್ನಿಂದ ಅವರು ನರಳುತ್ತಿದ್ದರು. 65 ವಯಸ್ಸಿನ ಕಲ್ಯಾಣ್ ಕುಮಾರ್ ಪತ್ನಿ, ಕಾದಂಬರಿಗಾರ್ತಿ ರೇವತಿ ಹಾಗೂ ದತ್ತುಪುತ್ರನನ್ನು ಅಗಲಿದ್ದಾರೆ. 200 ಹೆಚ್ಚು ಚಿತ್ರಗಳಲ್ಲಿ ನಟಿಸಿರುವ ಕಲ್ಯಾಣ್ ಕುಮಾರ್ ತಮಿಳು ತೆಲುಗು ಸೇರಿದಂತೆ ಇತರೆ 4 ಭಾಷಾ ತೆರೆಗಳಲ್ಲಿ ಅಪಾರ ಜನಪ್ರಿಯತೆ ಪಡೆದಿದ್ದರು. ಇತ್ತೀಚೆಗೆ ಅವರ ಅಭಿನಯದ ಧಾರಾವಾಹಿಗಳು ಕಿರುತೆರೆಯಲ್ಲಿ ಪ್ರೇಕ್ಷಕ ಲೋಕವನ್ನು ಆಕರ್ಷಿಸುತ್ತಿದ್ದವು. ಕಲ್ಯಾಣ್ ಕುಮಾರ್ ಅಭಿನಯದ ಮೊದಲ ಚಿತ್ರ 1954 ತೆರೆ ಕಂಡ ನಟಶೇಖರ, ಕೊನೆಯ ಚಿತ್ರ ಸಂಬಂಧ. ಕನ್ನಡದ ಮೊದಲ ವರ್ಣಚಿತ್ರ ಅಮರಶಿಲ್ಪಿ ಜಗಣಾಚಾರಿ ಅಭಿನಯ ಚಿರಸ್ಮರಣೀಯ. ಕಲ್ಯಾಣ್ ಕುಮಾರ್ ಪಾರ್ಥಿವ ಶರೀರವನ್ನು ಚಲನಚಿತ್ರ ವಾಣಿಜ್ಯ ಮಂಡಳಿ ಪ್ರಾಂಗಣದಲ್ಲಿ ಸಾರ್ವಜನಿಕರ ದರ್ಶನಕ್ಕೆ ಇಡಲಾಗಿದೆ. ವರನಟ ಡಾಕ್ಟರ್ ರಾಜ್ಕುಮಾರ್ ಶ್ರದ್ಧಾಂಜಲಿ ಸಲ್ಲಿಸಿ ಭೂದಾನ ಚಿತ್ರದಲ್ಲಿ ತಾವು ಕಲ್ಯಾಣ್ ಕುಮಾರ್ ವಿಜಯ್ ಕುಮಾರ್ ಜೊತೆ ನಟಿಸಿದ್ದನ್ನು ಸ್ಮರಿಸಿಕೊಂಡರು. ಮಹಾನ್ ಕಲಾವಿದನನ್ನು ಕನ್ನಡ ಚಿತ್ರಲೋಕ ಕಳೆದುಕೊಂಡಿದೆ ಎಂದು ದುಃಖಿಸಿದರು. ಕನ್ನಡ ಚಿತ್ರರಂಗದ ಹಿರಿಯ ಕಿರಿಯ ಕಲಾವಿದರು, ಅಭಿಮಾನಿಗಳ ಲೋಕ ಅಗಲಿದ ನಾಯಕ ನಟನಿಗೆ ಶ್ರದ್ಧಾಂಜಲಿ ಸಲ್ಲಿಸುತ್ತಿದೆ. ಮುಖ್ಯಮಂತ್ರಿ ಜೆಎಚ್ ಪಟೇಲ್, ಸಚಿವರಾದ ಸಿಂಧ್ಯಾ, ಭೈರೇಗೌಡ ಕಲ್ಯಾಣ್ ಕುಮಾರ್ ಅವರ ಪಾರ್ಥಿವ ಶರೀರಕ್ಕೆ ಪುಷ್ಪಗುಚ್ಛ ಇರಿಸಿ ಅಂತಿಮ ವಂದನೆ ಸಲ್ಲಿಸಿದರು. ರಾಜ್ಯ ಪ್ರಶಸ್ತಿ ಸೇರಿದಂತೆ ಅನೇಕ ಪುರಸ್ಕಾರಗಳನ್ನು ಗಳಿಸಿದ ಸಾಧನೆ ಕಲ್ಯಾಣ್ ಕುಮಾರ್ ಅವರದು. ಇಂದು ಅಪರಾಹ್ನ ವಿಲ್ಸನ್ ಗಾರ್ಡನ್ನಲ್ಲಿ ಅಂತ್ಯಕ್ರಿಯೆ ನಡೆಯಲಿದೆ. நெஞ்சிலூர் ஆலயம் உள்ளிட்ட தமிழ் திரைப்படங்களிலும் மற்றும் பல தெலுங்கு கன்னட படங்களிலும் நடித்துள்ள திரு கல்யாண்குமார் தற்போது குணச்சித்திர வேடங்களில் நடித்து வந்தார். பெங்களூரில் உள்ள அவரது இல்லத்தில் கல்யாண்குமார் இன்று அதிகாலை மரணமடைந்தார். அவருக்கு மனைவியும் ஒரு மகனும் உள்ளனர். நெஞ்சிலூர் ஆலயம், நெஞ்சம் மறப்பதில்லை போன்ற தமிழ் படங்களிலும் ஏராளமான கன்னட படங்களிலும் நடித்து புகழ்பெற்றவர் கல்யாண்குமார். கன்னடத்தில் தயாராகும் தொலைக்காட்சி தொடருக்காக பெங்களூரு அருகே கடந்த வாரம் நடைபெற்ற படப்பிடிப்பில் கலந்து கொண்ட கல்யாண்குமார் திடீரென மயங்கி விழுந்தார். உடனடியாக பெங்களூரில் உள்ள தனியார் மருத்துவமனை ஒன்றில் அவர் அனுமதிக்கப்பட்டார். அங்கு தீவிர சிகிச்சை அளித்தும் பலனின்றி இன்று அதிகாலை அவர் மரணமடைந்தார். பெங்களூரில் உள்ள திரைப்பட வர்த்தக சேவை அலுவலகத்தில் அவரது உடல் பொதுமக்கள் அஞ்சலிக்காக வைக்கப்பட்டது. கர்நாடக முதலமைச்சர் திரு ஜே எச் பட்டேல் மற்றும் கன்னட திரைப்படத்துறையினர் நேரில் வந்து அஞ்சலி செலுத்தினர். பின்னர் இன்று மாலையில் பெங்களூரில் உள்ள மின்சார மயானத்தில் அவர் உடல் தகனம் செய்யப்பட்டது. 70 வயதான கல்யாண்குமாருக்கு ரேவதி என்ற மனைவியும் இரு வளர்ப்பு குழந்தைகளும் உள்ளனர். திரு கல்யாண்குமார் சன் டிவியில் ஒளிபரப்பாகி வரும் அக்ஷயா என்ற தொடரிலும் நடித்து வந்தார். ಕಲ್ಯಾಣ್ ಕುಮಾರ್ ಅವರು ಎಂಥ ಒಂದು ಧೀಮಂತ ವ್ಯಕ್ತಿತ್ವದ ಕಲಾವಿದರು ಅಂತ, ಅದಕ್ಕೆ ಈ ಚಿತ್ರರಂಗದ ದಿಗ್ಗಜರೆಲ್ಲ ಹೇಳಿರುವಂತಹ ಮಾತುಗಳೇ ಸಾಕ್ಷಿ. ನಮ್ಮ ವಾಹಿನಿಯಲ್ಲಿ ಈ ಒಂದು ಸರಣಿಯ ಮೂಲಕ ಕಲ್ಯಾಣ್ ಕುಮಾರ್ ಅವರಂಥ ಧೀಮಂತ ಕಲಾವಿದರಿಗೆ ಒಂದು ಶ್ರದ್ಧಾಂಜಲಿಯನ್ನು ನಾವು ಅರ್ಪಿಸಿದ್ದೀವಿ. ಮುಂದಿನ ದಿನಗಳಲ್ಲಿ ಅವರ ಪತ್ನಿಯವರು ಬರೆದಿರುವ ಅವರನ್ನು ಕುರಿತಾದ ಪುಸ್ತಕವನ್ನು ಕೂಡ ಪ್ರಕಟಿಸಿ ನಿಮ್ಮ ಮುಂದೆ ತರ್ತೀವಿ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿ ಮಾಡೋಣ. ನಮಸ್ಕಾರ. Thank you.